ಹುಬ್ಬಳ್ಳಿ ಗಲಭೆ ಹಿಂದಿನ ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಂತೆ ಒಂದೊಂದೇ ಸತ್ಯಗಳು ಹೊರಬರ್ತಾ ಇದೆ. ಗಲಭೆಗೆ ಹುನ್ನಾರವನ್ನು ನಡೆಸಲಾಗಿತ್ತ ಅಂದ್ರೆ ಪ್ರೀ ಪ್ಲಾನ್ಡ್ ಇದು ಸ್ವಲ್ಪದ್ರಲ್ಲೇ ದೊಡ್ಡ ಗಂಡಾಂತರ ಆಗ್ತಾ ಇದ್ದಿದ್ದು ತಪ್ಪು ಹೋಯ್ತಾ? ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ತೋರಿಸ್ತಾ ಹೋಗ್ತೀವಿ. ಗಲಭೆ ಪ್ರಕರಣದಲ್ಲಿ ಇಲ್ಲಿವರೆಗೂ ಸುಮಾರು 104 ಮಂದಿಯನ್ನ ಬಂಧಿಸಲಾಗಿದೆ. ಮತ್ತೆ 15 ಮಂದಿನ ಪೊಲೀಸರು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಬಂಧಿತರಲ್ಲಿ 6 ಮಂದಿ ರೌಡಿ ಶೀಟರ್ ಗಳಿದ್ದಾರೆ. ಈ ಹಿಂದೆ ಗಲಾಟಿಯಲ್ಲಿ ಈ ಆರೋಪಿಗಳು ಭಾಗಿಯಾಗಿದ್ರು. ಸುಮಾರು 104 ಮಂದಿಯ ಬಂಧನ ಇಲ್ಲಿವರೆಗೂ ಕೂಡ ಆಗಿರುವಂತದ್ದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುನೀಲ್ ನೀಡುತ್ತಾರೆ. ಸುನೀಲ, ಇಲ್ಲಿ ತನಕ 104 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಓಕೆ, ಇದರಲ್ಲಿ ಸುಮಾರು 6 ಜನ ರೌಡಿ ಶೀಟರ್ಗಳು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಅಲ್ಲಿ ಸೇರಿದ್ದು ದೊಡ್ಡ ದೊಡ್ಡ ರೌಡಿ ಗುಂಪುಗಳೇ ಸೇರಿರುವಂತದ್ದು, ಅಥವಾ ಸಾಮಾನ್ಯವಾಗಿ ಕೆಲ್ಸಕ್ಕೆ ಹೋಗಿ ಮನೆಗೆ ಹೋಗುವಂತವ್ರು ಸೇರಿರ್ಲಿಲ್ಲ, ಈ ರೀತಿ ಕಿತಾಪತಿ ಮಾಡಬೇಕು ಅನ್ಕೊಂಡಿರೋರೇ ಸೇರಿದ್ದಾರೆ ಅನ್ನೋದು ಕನ್ಫರ್ಮ್ ಅಲ್ಗೆ? ಹೌದು ವಿದ್ಯಾ, ನಿಮ್ಮ ಮಾತು ಸತ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಸಾಮಾನ್ಯವಾಗಿ ಯಾರೆಲ್ಲ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ರಾತ್ರಿ ಬಂದು ಊಟ ಮಾಡಿ ಮಲಗುವಂಥವ್ರು ಯಾರು ಕೂಡ ರಸ್ತೆಗೆ ಬಂದು ಈ ರೀತಿಯಾಗಿ ವರ್ತನೆ ತೋರುವಂಥದ್ದು ಇರೋದು ಚಾನ್ಸಸ್ ತೀವ್ರ ಕಮ್ಮಿ. ಅದರ ಜೊತೆಗೆ ಯಾರೆಲ್ಲ ರೌಡಿ ಸೀಟರಿದ್ದಾರೋ ಮತ್ತು ಅವರ ಸಮುದಾಯದ ಮುಖಂಡರು ಅಂತ ಕರೆಸ್ಕೊಂಡಿದ್ದಾರೋ ಮತ್ತು ತಮ್ಮ ರಾಜಕೀಯ ಬೇಳೆಯನ್ನು ಬಯಸ್ಕೊಳ್ಳಲು ಯಾರೆಲ್ಲ ಒಂದು ಸಂಚನ ಹಾಕಿದ್ರು ಅವರೆಲ್ಲದ ಪ್ರೀ ಪ್ಲಾನ್ ಇದೆ ಅಂತ ಹೇಳ್ಬೋದು. ಹೀಗಾಗಿ ಆ ಒಂದು ಅವರ ಒಂದು ತನಿಖೆ ಗಾಡಿಗೆ ಕಾಕಿಯೂ ಕೂಡ ಈಗ ಅವರ ಬೆನ್ನತ್ತಿರುವಂಥದ್ದು. ಈಗ ಒಂದೊಂದೇ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬರ್ತಿರುವಂಥದ್ದು. ಈಗ 6 ಜನ ರೌಡಿ ಶೀಟರ್ ಮೇಲೆ ಕಾನೂನು ಮತ್ತು ಕಾನೂನು ಬಾಹಿರ ಚಟುವಟಿಕೆ ಮೇಲೆ ಈಗಾಗಲೇ ಕೇಸ್ ಇದೆ, ಮತ್ತು ಅದರ ಜೊತೆಗೆ ಇವರು ಕೂಡ ಸೇರಿಕೊಂಡಿರುವಂಥದ್ದು. ಇದು ಪಕ್ಕಾ ಪ್ರೀ ಪ್ಲಾನ್ ಮತ್ತು ಇದರಿಂದ ಕೆಲವು ದುಷ್ಟಚಕ್ರಗಳು ಇದೆ ಅನ್ನೋದು ಈಗ ಸ್ಪಷ್ಟವಾಗ್ತಿರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಆಘಾತಕಾರಿ ಸಂಗತಿ ಅಂದರೆ 10 ಜನ ಅಪ್ರಾಪ್ತರು ಇದರಂಥ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂಥದ್ದು. ಅಂದರೆ 104 ಜನರಲ್ಲಿ ಇನ್ನೂ ಕೂಡ ಮೀಸೆ ಚಿಗುರಿದ ವಯಸ್ಸಿನ ಯುವಕರು ಇದ್ದಾರೆ, ಅಂದರೆ ಅಪ್ರಾಪ್ತರು ಕೂಡ ಇದ್ದಾರೆ ಅಂತದ್ದು ಕೂಡ ಈಗ ಸ್ಪಷ್ಟವಾಗ್ತಿರುವಂಥದ್ದು ವಿದ್ಯಾ.